ಎಲ್ಲರಿಗೂ ನಮಸ್ಕಾರ ಸಜ್ಜನ ಸ್ನೇಹಿತರೆ ಮನುಷ್ಯನು ಪ್ರತಿನಿತ್ಯವು ಅನೇಕ ರೀತಿಯ ಕೆಲಸಗಳನ್ನು ಮಾಡುತ್ತಾನೆ ಆದರೆ ತಾನು ಮಾಡುವ ಕಾರ್ಯಗಳ ಪರಿಣಾಮವೇನು ಎಂಬ ಆಲೋಚನೆ ಮಾಡುವವರು ಕಡಿಮೆ ಆಲೋಚನೆ ಮಾಡುವವರು ಸರಿಯಾಗಿ ಗಮನಿಸಿದರೆ ಪ್ರತಿಯೊಂದು ಕ್ರಿಯೆಗೂ ವರ್ತಮಾನ ಕಾಲದಲ್ಲಿ ಅಥವಾ ಭವಿಷ್ಯದ ಕಾಲದಲ್ಲಿ ಎಂತಹ ಪ್ರತಿಕ್ರಿಯೆಗಳು ಉಂಟಾಗಬಹುದು ಎಂಬ ವಿಷಯವು ಅರ್ಥವಾಗಲು ಸಾಧ್ಯವಾಗುತ್ತದೆ ನಮ್ಮ ವಿಚಾರಗಳು ನಮ್ಮ ಮಾತುಗಳು ಹಾಗೂ ಕ್ರಿಯೆಗಳು ಕೇವಲ ತತ್ಕಾಲಕ್ಕೆ ಸಂಬಂಧಪಟ್ಟವುಗಳಾದರೆ ಸಾಲದು ಇದರಿಂದಾಗಿ ನಾಳೆ ಏನಾಗಬಹುದು ನಮ್ಮ ನಾಳಿನ ಪೀಳಿಗೆಯ ಮೇಲೆ ಇದರ ಪರಿಣಾಮವೇನಾಗಬಹುದು ಎಂಬ ಚಿಂತನೆ ಮಾಡಬಲ್ಲವರನ್ನ ದೂರದರ್ಶಿತ್ವವುಳ್ಳ ನಾಯಕರೆಂದು ಸಮಾಜ ಗುರುತಿಸುತ್ತದೆ ಮತ್ತು ಗೌರವಿಸುತ್ತದೆ ಹಿಂದೆ ರಾಜನೊಬ್ಬನು ತನ್ನ ರಾಜ್ಯದಲ್ಲಿ ಸಂಚರಿಸುತ್ತಿರುವಾಗ ಹಳ್ಳಿಯೊಂದರಲ್ಲಿ ಹಣ್ಣುಹಣ್ಣಾದ ಮುದುಕನೊಬ್ಬನು ಮಾವಿನ ಸಸಿಯೊಂದನ್ನು ನೆಡುವುದನ್ನು ಕಂಡನಂತೆ ರಾಜನಿಗೆ ನಗು ಬಂತು ಇಷ್ಟೊಂದು ಮುದಿಪ್ರಾಯದ ಈ ಮುದುಕನಿಗೆ ಏಕೆ ಮಾವಿನ ಸಸಿ ನೆಡುವ ಹುಚ್ಚು ಎಂದು ಯೋಚಿಸಿ ಆತನನ್ನು ಪ್ರಶ್ನಿಸಿದ ಇದೇನಜ್ಜ ನಿನಗೆ ಪ್ರಾಯ 90 ಮೀರಿತು ಈಗ ನೀನು ನೆಟ್ಟ ಈ ಮಾವಿನ ಗಿಡ ದೊಡ್ಡದಾಗಿ ಹಣ್ಣು ಬಿಡುವವರೆಗೆ ನೀನು ಬದುಕಲುಂಟೆ ಈ ಪ್ರಶ್ನೆಗೆ ಮುದುಕನು ನೀಡಿದ ಉತ್ತರ ಮಾರ್ಮಿಕವಾಗಿತ್ತು ಹಾಗೇನಿಲ್ಲ ಸ್ವಾಮಿ ನಾನು ಈವರೆಗೆ ನಮ್ಮ ಹಿರಿಯರು ನೆಟ್ಟ ಮಾವಿನ ಮರದ ಹಣ್ಣುಗಳನ್ನು ತಿಂದು ಬದುಕಿದೆ ನಾನು ಪಡೆದ ಉಪಕಾರದ ಋಣ ತೀರಿಸಬೇಡವೇ ಮುಂದಿನ ಪೀಳಿಗೆಗಾಗಿ ಈ ಮಾವಿನ ಸಸಿಯನ್ನು ನೆಡುತ್ತಿದ್ದೇನೆ ಮುದುಕನ ಮಾತು ರಾಜನ ಕಣ್ತೆರೆಸಿತು ಹೌದಾಜ್ಜ ನಿಮ್ಮಂತ ಹಿರಿಯರ ಅಸ್ತಿತ್ವದಿಂದ ನಿಮ್ಮಂತವರ ಮಾರ್ಗದರ್ಶನದಿಂದ ಈ ಮಾನವ ಜನಾಂಗ ಸುಲಲಿತವಾಗಿ ತನ್ನ ಜೀವನ ಯಾತ್ರೆಯನ್ನು ಮುಂದುವರಿಸುತ್ತಿದೆ ಎಂದು ರಾಜನು ಅಭಿನಂದನೆ ಸಲ್ಲಿಸಿದನು ನಿಜ ಯಾವುದೇ ಒಂದು ಒಳ್ಳೆಯ ಮಾತು ಅಥವಾ ಒಂದು ಒಳ್ಳೆಯ ಕಾರ್ಯ ಇಮ್ಮಡಿ ಫಲವನ್ನು ನೀಡುತ್ತದೆ ತತ್ಕಾಲದಲ್ಲಿ ಅದರಿಂದ ಪ್ರಭಾವಿತರಾಗುವವರು ಕೆಲವರಾದರೆ ಭವಿಷ್ಯದ ಕಾಲದಲ್ಲಿ ಅದರಿಂದ ಪ್ರಭಾವಿತರಾಗುವವರು ಅನೇಕರಿರಬಹುದು ಇದೇ ರೀತಿ ಕೆಟ್ಟ ವಿಚಾರಗಳು ಕೆಟ್ಟ ಮಾತುಗಳು ಹಾಗೂ ಕೆಟ್ಟ ಕೆಲಸಗಳು ಕೂಡ ತತ್ಕಾಲದಲ್ಲಿ ಉಂಟು ಮಾಡುವ ಪರಿಣಾಮ ಹಾಗೂ ಭವಿಷ್ಯದ ಕಾಲದಲ್ಲಿ ಬೀರಬಲ್ಲ ಪ್ರಭಾವ ಕೂಡ ಮುಖ್ಯವಾಗಿರುತ್ತದೆ ಕೇವಲ ಸದ್ಯದ ಲಾಭ ನಷ್ಟಗಳು ಮಾತ್ರ ಚಿಂತನೆ ನಡೆಸದೆ ಮುಂದಿನ ಪೀಳಿಗೆಯ ಮೇಲೆ ಇಂತಹ ಆಲೋಚನೆಗಳು ಮಾತುಗಳು ಹಾಗೂ ಕ್ರಿಯೆಗಳ ಪರಿಣಾಮವೇನಾಗಬಹುದು ಎಂದು ಅರ್ಥ ಮಾಡಿ ಪ್ರವೃತ್ತರಾಗುವವರನ್ನೇ ನಾವು ಗೌರವಿಸುತ್ತೇವೆ ಒಂದು ಸಮಾಜದ ಎಲ್ಲಾ ಜನರು ಜಾಗೃತರಾಗಿದ್ದು ವ್ಯವಹರಿಸಲು ಸಮರ್ಥರಾದಾಗ ಅದೊಂದು ಉತ್ತಮ ದರ್ಜೆಯ ನಾಗರಿಕ ಸಮಾಜವಾಗಿ ರೂಪುಗೊಳ್ಳಲು ಸಂದೇಹವಿಲ್ಲ ಮುಂದಿನ ಪೀಳಿಗೆಯ ಬಗ್ಗೆ ಇಂತಹ ಚಿಂತನೆ ಅಗತ್ಯವಲ್ಲವೇ ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ಹಾಗೂ ಮನೋರಂಜನಾ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ